ನಮಸ್ಕಾರ. ಕೈ ಮುಗಿದು ಏರು ಇದು ಕನ್ನಡದ ತೇರು. ನಿರ್ಭೀತ ಪತ್ರಿಕೋದ್ಯಮಕ್ಕೆ ಮತ್ತೊಂದು ಹೆಸರು, ಅದು ನಿಮ್ಮ ಪವರು. ಮುಂಬರುವ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಅತಿರಥರನ್ನ ಮಹಾರಥರನ್ನ ಆಯ್ಕೆ ಮಾಡುವ ಸಾರಥಿ ಯಾರು? ನೀವು. ಕ್ಷೇತ್ರದಲ್ಲಿ ಸದ್ಯದ ಚಿತ್ರಣ ಹೇಗಿದೆ? ಯಾವೆಲ್ಲ ಕೆಲಸ ಕಾರ್ಯಗಳಾಗಿದ್ದಾವೆ? ಯಾವೆಲ್ಲ ಕೆಲಸ ಕಾರ್ಯಗಳ ನಿರೀಕ್ಷೆ ಇನ್ನೂ ಬಾಕಿ ಇದೆ? ಯಾವೆಲ್ಲ ಕಾರ್ಯಗಳು ಇನ್ನೂ ಹುಸಿಯಾಗಿದ್ದಾವೆ? ಸಂಪೂರ್ಣ ಚಿತ್ರಣ ತಿಳಿಯುವಂಥ ವಿಶೇಷ ಅಭಿಯಾನ ನಿಮ್ಮ ಪವರ್ ಟಿವಿಯಲ್ಲಿ ಆಟೋ ರಿಪೋರ್ಟರ್. ಇವತ್ತು ಆಟೋ ರಿಪೋರ್ಟರ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ರಾಘವ ಸೂರ್ಯ ರಾಜಾಜಿನಗರ ಸುತ್ತ ರೌಂಡ್ ಹೊಡಿತಾ ಇದ್ದೇನೆ. ಇಲ್ಲಿಯ ಸಂಪೂರ್ಣ ಚಿತ್ರಣವನ್ನು ತಿಳಿಯುವಂಥ ಒಂದು ವಿಶೇಷ ಪ್ರಯತ್ನವನ್ನು ಮಾಡೋಣ. ಬನ್ನಿ ನನ್ನ ಜೊತೆ. ವಿಶ್ವದಲ್ಲಿಯೇ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅದು ನಮ್ಮೆಲ್ಲರ ರಾಷ್ಟ್ರ, ನಮ್ಮ ಪ್ರೀತಿಯ ಭಾರತ. ಪ್ರಜಾಪ್ರಭುತ್ವ ಅಂತ ಹೇಳಿದಾಗ ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರಿತೀವಿ ವಿಧಾನಸಭೆ ಚುನಾವಣೆಯನ್ನು, ಲೋಕಸಭಾ ಚುನಾವಣೆಯನ್ನು, ಎಲ್ಲ ಚುನಾವಣೆಗಳನ್ನು. ಹಾಗಾಗಿ ಈಗ ಮುಂಬರುವ ಸಾರ್ವತ್ರಿಕ ವಿಧಾನಸಭಾ ಚುನಾವಣಾ ದೃಷ್ಟಿಯಿಂದ ನಿಮ್ಮ ಪವರ್ ಟಿವಿ ಆಟೋ ರಿಪೋರ್ಟರ್ ಅನ್ನುವ ವಿಶೇಷ ಅಭಿಯಾನದ ಮುಖೇನ ಇವತ್ತು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪವರ್ ಟಿವಿ ಇದೆ. ಇಲ್ಲಿಯ ಕ್ಷೇತ್ರದ ಜನತೆಯ ಆಶೋತ್ತರಗಳನ್ನು ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಆಟೋ ಚಾಲಕರ ಸದ್ಯದ ಮನಸ್ಥಿತಿ ಏನು, ಇಲ್ಲಿಯ ನಮ್ಮ ಆಟೋ ಚಾಲಕರು ಏನು ಹೇಳ್ತಾರೆ, ಕ್ಷೇತ್ರದ ಚಿತ್ರಣ ಹೇಗಿದೆ ಕೇಳೋಣ. ಸರ್ ನಮಸ್ಕಾರ. ಏನ್ ಸರ್ ನಿಮ್ಮ ಹೆಸರು? ಕೃಷ್ಣಮೂರ್ತಿ. ಓಕೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಹೆಂಗ್ ನಡೀತಾ ಇದೆ ಜೀವನ? ಜೀವನ ನಡೀತಾ ಇದೆ ಸರ್. ಎಲ್ಲಾ ರೇಟ್ ಜಾಸ್ತಿ ಮಾಡಿದ್ದಾರೆ ನಮ್ಮ ಕಡೆಯಿಂದ. ಮೊನ್ನೆ 1ನೇ ತಾರೀಕು 6.5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಆಟೋ ಗ್ಯಾಸ್ ರೇಟು. ಏನ್ ಮಾಡೋದು, ನಮ್ಮ ಜೀವನ ನಮ್ ನಡೀತಾ ಐತೆ. ಏನ್ ಮಾತನಾಡ್ಬೇಕು ಅನ್ಸ್ತದೆ ಈ ಟೈಮಲ್ಲಿ ನಿಮ್ಗೆ? ಏನ್ ಮಾತಾಡ ಸರ್, ಯಾರು ರಾಜಕೀಯದವ್ರು ಬಂದ್ರು ನಮ್ಮ ಆಟೋದವ್ರ ಬಗ್ಗೆ ಏನು ಕಾಳಜಿ ತಳಲ್ಲ, ಒಂದು ESI ಕೊಡೋದಿಲ್ಲ ಅಂತಾರೆ, ಒಂದು ಮಕ್ಳ ಶಿಕ್ಷಣದ ಏನು ಸರಿಯಾಗಿ ಇದು ಮಾಡಲ್ಲ ಅಂತಾರೆ. ಏನು ಹೇಳೋಣ ನಾವು, ಹೇಳಿ ಬರೀ ಇವರು ಅವ್ರು ಕಿತ್ತಾಡೋದೇ ಆಗೋಯ್ತು. ಅವ್ರದ್ದು ಆಟೋ ರಿಪೋರ್ಟರ್ ಮೂಲಕ ನಮ್ಮನ್ನು ಗ್ಯಾಪಿಸ್ತಿದ್ದೀರಾ ಸರ್ ನೀವು? ನಾವು ಟಿವಿ ನೋಡ್ತಾ ಇದ್ದೀವಿ, ಎಲ್ಲ ನಮ್ಮ ಆಟೋ ಚಾಲಕರ ಬಗ್ಗೆ ಮಾತಾಡ್ತೀರಾ? ಏನೋ ನೋಡಿ, ಈಗ ಮೊನ್ನೆ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ, ರಾಜಕೀಯದವ್ರು ಕೇಳೋದಿಲ್ಲ, ಅವರವರೇ ಕಿತ್ತಾಡ್ತಾರೆ, ನಮ್ಮಂಥವ್ರು ನೋಡೋದಿಲ್ಲ. ನೀವೇ 4 ಜನ ಟಿವಿ ರಿಪೋರ್ಟರ್ಗಳು ನೋಡಿ ನಮ್ಮನ್ನ ಕೇಳಬೇಕು ಸರ್. ನಾವಂತೂ ಬಂದು ಮಾತಾಡೋಕ್ಕಾಗಲ್ಲ ಅಲ್ಲಿ, ನಿಮ್ಮಂಥವ್ರು 10 ಜನ ವಿಚಾರಿಸಿದಾಗ ಎಲ್ಲ ತಿಳ್ಕೊಂಡು ಹೇಳ್ತೀರಾ. ಎಸ್ ಸರ್, ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು? ವೆಂಕಟೇಶ್ ಅಂತ ಸರ್. ವೆಂಕಟೇಶ್. ಓಕೆ, ಹೆಂಗಿದೆ ಸರ್ ಜೀವನ? ಜೀವನ ಏನು ಸರ್, ಎಲ್ಲ ಸತ್ತೋಗಿದೆ ಜೀವನ. ಹೌದಾ? ಹೌದು, ಖಂಡಿತ ಸತ್ತೋಗಿದೆ. ಯಾಕೆ ಸರ್ ಹಂಗೆ ಹೇಳ್ತಿದ್ರಿ? ಹೌದು ಸರ್, ರಾಜಕಾರಣಿಗಳೇ ಸರಿ ಇಲ್ವಲ್ಲ, ನಾವು ಬಡವ್ರ ಬಗ್ಗರನ್ನ ಯಾರು ಖಂಡಿತ ಕೂಡ ನೋಡಲ್ವಲ್ಲ ಅವರು. ನಾವೆಲ್ಲ ಸರ್ ಆಯ್ಕೆ ಮಾಡೋದು, ಜನನೇ ಆಯ್ಕೆ ಮಾಡೋದಲ್ಲ. ಆಯ್ಕೆ ಮಾಡ್ತೀವಿ, ಆಯ್ಕೆ ಮಾಡಬೇಕು. ನಾವು ಸರಿ ಇಲ್ವಲ್ಲ ಮೊದಲು, ಖಂಡಿತ ಹಂಗಂತೀರಿ. ಹೌದು. ಓಕೆ, ಹಾಂ, ಇವತ್ತು BJP ಸರ್ಕಾರ ಏನ್ ಮಾಡ್ತಾ ಇದೆ, ಏನ್ ಮಾಡ್ತಾ ಇದೆ ನೀವ್ ಹೇಳಿ ಸರ್. ಹೌದು, ಶ್ರೀಮಂತರನ್ನ ಇವತ್ತು ನೆನ್ಸ್ಕೋತಾರೆ, ಬಡವ್ರನ್ನ ಯಾವನ್ ನೆನ್ಸ್ಕೊಳ್ಳೋದು? ಇವತ್ತು ಬಡವ್ರನ್ನ ನಮ್ಮ ಆಟೋ ಡ್ರೈವರ್ನ ನೆನ್ಸ್ಕೋತಾ ಇರೋದು ಅಂದ್ರೆ ಕುಮಾರಣ್ಣ ಒಬ್ಬರೇ, JDS ಕುಮಾರಣ್ಣ. ಆಟೋ ರಿಪೋರ್ಟರ್ ಬಗ್ಗೆ ನಮ್ಮನ್ನ ನೆನ್ಸ್ಕೊಂತಾ ಇದಾರೆ, ಅದು ನಮ್ಗೆ ಖುಷಿ ಆಗ್ತಾ ಇದೆ. ಏನೋ ಒಂದ್ 2 ಮಾತು ಅದರಿಂದ ನಾವು ಆಡ್ಬೇಕು ಅಂತ ನಮಗೂ ಒಂಥರ ಖುಷಿ ಬರ್ತಾ ಇದೆ, ಆಗ್ತಾ ಇದೆ. ಅದರಿಂದ ನಾವು ಒಂದ್ 2 ಮಾತಾಡಿದೀವಿ. ಇದ್ರ ಬಗ್ಗೆ ರಾಜಕಾರಣಿಗಳು ಬರ್ತಾರೆ, ಇವತ್ತು ಎಲೆಕ್ಷನ್ ಹತ್ರ ಬರ್ತಾ ಇದೆ, ಇನ್ನೇನ್ ಬರ್ತಾರೆ ರೋಡ್ ತುಂಬಾ ಕೈ ಮುಗಿತಾರೆ, ಅಕ್ಕ ಅಣ್ಣ ತಮ್ಮ ಅಕ್ಕ ತಂಗಿ ಬಂದು ಬಳಗ ಅಂತಾರೆ, ಆಮೇಲೆ ಎಲ್ಲ ಗೆದ್ದಿ ಸೀಟ್ ಮೇಲೆ ಕೂತಾದ್ಮೇಲೆ ಅಣ್ಣ ಇದಾರ ಅಂದ್ರೆ ಅಲ್ಲ ಒಳಗೆ ಇರ್ತಾರೆ. ಅಣ್ಣ ಇವಾಗ ಆಚೆ ಹೋದ್ರು, ಇವತ್ತು ರೋಡಲ್ಲೆಲ್ಲ ಕ್ಯಾನ್ವಾಸ್ ಮಾಡ್ತೀವಿ, ರೋಡಲ್ಲೆಲ್ಲ ಓಡಾಡ್ತೀವಿ, ಅಣ್ಣ ನೀರಿಲ್ದಿರ ಓಡಾಡ್ತೀವಿ. ಇವತ್ತು ದೊಡ್ಡವ್ರು ಬರ್ತಾರಾ? ಯಾರು ಬರಲ್ಲ, ಬರೋದು ನಾವು ಬಡವ. ಇವತ್ತು ಗೆದ್ದಾದ್ಮೇಲೆ ಒಬ್ಬ ಬಡವನ್ನ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಅವನೊಬ್ಬ ರಾಜಕಾರಣಿನೇ ಅಲ್ಲ. ಅವನು ಶ್ರೀಮಂತನನ್ನು ನಾನು ಸಹಾಯ ಮಾಡ್ತೀನಿ ಅಂದ್ರೆ ಅದು ಯಾವತ್ತೂ ಒಳ್ಳೇದಾಗಲ್ಲ. ಎಸ್ ಸರ್, ಖಂಡಿತ. ಥ್ಯಾಂಕ್ ಯು. ನಮಸ್ಕಾರ. ಏನ್ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ರಿಷಾದ್ ಅಂತ. ಓಕೆ, ಆಟೋ ಓಡಿಸ್ತಾ ಇದ್ರಿ? ಆಟೋ ಓಡಿಸ್ತಾ ಇದ್ದೀವಿ. ಸ್ವಲ್ಪ ಕಷ್ಟದ ಕಲ್ಪ ಸಿಗುದು, ಜೀವನ ಮಾಡ್ತಾ ಇದ್ದೀನಿ. ಹೌದಾ? ಏನ್ ಕಷ್ಟ ಆಗ್ತಿದೆ ಸರ್ ನಿಮ್ ಕ್ಷೇತ್ರದಲ್ಲಿ? ಗ್ಯಾಸ್ ಬೆಲೆ ಜಾಸ್ತಿ ಇತ್ತು, ಅದು ಸ್ವಲ್ಪ ಕಡಿಮೆ ಮಾಡಬೇಕು. ದುಡಿವೆ ಕಡಿಮೆ ಆಗ್ತಾ ಇದೆ, ಗ್ಯಾಸ್ ರೇಟ್ ಜಾಸ್ತಿ ಆಗ್ತದೆ. ರೋಡ್ಗಳೆಲ್ಲ ಪರವಾಗಿಲ್ವಾ? ರೋಡ್ಗಳ ಎಲ್ಲ ರೆಡಿ ಮಾಡ್ತಾವ್ರೆ, ಅಲ್ಲೇ ಕಿತ್ತಾಕ್ತಾವ್ರೆ, ಅಲ್ಲೇ ರೆಡಿ ಮಾಡ್ತಾವ್ರೆ, ಅದು ಸ್ವಲ್ಪ ಪ್ರಾಬ್ಲಮ್. ಹೊಸ ಗಾಡಿ ತಗೊಂಡ್ರು ಭಯ ನಮ್ಗೆ, ಗಾಡಿ ಯಾಕಪ್ಪ ಓಡಿಸೋದು, ರೋಡ್ ಸರಿ ಇಲ್ಲ ಅಂತ. ಓಕೆ, ಮುಂದಿನ ಚುನಾವಣೆಯಲ್ಲಿ ಅಂದ್ರೆ ಈಗ ಚುನಾವಣೆ ಬಂದಿದೆ, ಹತ್ರ ಬಂದಿದೆ, ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತಿದ್ದೀರಿ? ಕಾಂಗ್ರೆಸ್ ಅವರು ಇದ್ದಾರೆ. ಹೌದಾ? ಓಕೆ, ನಮಸ್ಕಾರ. ನೀವು ಯಾರನ್ನ ಆಯ್ಕೆ ಮಾಡ್ಬೇಕು ಅಂತೀರಿ ಸರ್? ನಾವು ಕುಮಾರಣ್ಣ ಸರ್. ಎಸ್ ಸರ್, ನಿಮ್ಮ ಆಯ್ಕೆ ಯಾರು ಸರ್? ಯಾರಾದ್ರೂ ಬರ್ಲಿ, ಜನಕ್ಕೆ ಒಳ್ಳೇದಾಗ ತರ ಮಾಡ್ಲಿ. ಸರ್ ನಮಸ್ಕಾರ, ನಿಮ್ಮ ಹೆಸರು?
ಸರ್, ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ಓಕೆ, ಹೆಂಗ್ ನಡೀತಾ ಇದೆ ಸರ್ ಜೀವನ? ಜೀವನ ತಕ್ಕಮಟ್ಟಿಗೆ ನಡೀತಾ ಇದೆ ಸರ್. ಓಕೆ, ನೀವು ಆಟೋ ಓಡಿಸ್ಕೊಂಡಿದ್ದೀರಿ? ಹೌದು ಸರ್. ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ರಿ ಆಟೋ? ನಾನು ಸುಮಾರು ಒಂದು 15 ವರ್ಷದಿಂದ ಓಡಿಸ್ತಾ ಇದ್ದೀನಿ ಸರ್. 15 ವರ್ಷದಲ್ಲಿ ಹೆಂಗಿದೆ ಸರ್? ನಾನು ಈಗ ಬಂದು ಈಗಲೂ ಹಾಗೆ ಇದ್ದೀನಿ ಸರ್, ಏನು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ ಸರ್. ಅಂದ್ರೆ ಅವಾಗಲೂ ಕಷ್ಟ ಆಯ್ತು, ಈಗಲೂ ಕಷ್ಟ ಇದೆ ಸರ್? ಅವಾಗ ಕಷ್ಟ ಇತ್ತು, ಹಂಗೆ ಒಂಚೂರು ಚೀರ್ದ್ಕೊಂಡು ಚೇತರಿಸ್ಕೊಂಡು ಒಂದ್ ಏನಾರ ಮಾಡ್ಕೊಳ್ಳೋಣ ಅನ್ನಷ್ಟರಲ್ಲಿ ಈ ಒಬ್ಬೊಬ್ರು ಚೇಂಜ್ ಆಗ್ತಾ ಇರ್ತಾರಲ್ಲ, ನಮ್ಮನ್ನ ಆಳೋ ದೊರೆಗಳು, ಅವರು ನಮ್ಮನ್ನ ತುಳಿತಾ ತುಳಿತಾ ಬರ್ತಾ ಇರ್ತಾರೆ. ಆಗ ನಾವು ಹೇಳಂಗೂ ಇಲ್ಲ, ಬೆಳೆಯಂಗೂ ಇಲ್ಲ. ಸಾಲ ಮಾಡ್ತಾನೆ ಇರ್ಬೇಕು, ಫೈನಾನ್ಸ್ ಕಟ್ತಾನೆ ಇರ್ಬೇಕು. ಏನ್ ಸರ್ ಈಗ ಏನೇನ್ ಸಮಸ್ಯೆ ಇದೆ ಅಂತ ನಿಮ್ ಪ್ರಕಾರ? ನಮ್ಗೆ ಆಟೋಗೆ ಗ್ಯಾಸ್ ರೇಟ್ ತುಂಬಾ ಜಾಸ್ತಿ ಆಗ್ತಾ ಇದೆ ಸರ್. ಮೊನ್ನೆ 1ನೇ ತಾರೀಕಲ್ಲಿ 12:31 ಲಾಸ್ಟ್ 12 ಗಂಟೆಯಲ್ಲಿ 6 ರೂಪಾಯಿ ಏಕ್ದಮ್ ಜಾಸ್ತಿ ಮಾಡಿದ್ದಾರೆ ಸರ್. ಅವ್ರು ಕಮ್ಮಿ ಮಾಡಿದ್ರೆ 1 ರೂಪಾಯಿ 20 ಪೈಸಾ 1 ರೂಪಾಯಿ 60 ಪೈಸಾ ಕಮ್ಮಿ ಮಾಡ್ತಾರೆ ಸರ್. ದಯವಿಟ್ಟು ನಮ್ಗೆ ದುಡಿಯೋದು 1000 ದುಡಿತೀವಿ ಅನ್ಕೊಳ್ಳಿ, 500 ರಿಂದ 550 ರೂಪಾಯಿ ಗ್ಯಾಸ್ ಹಾಕ್ಬೇಕು. ಹಂಗಾಗಿ ಈ ಸಲ ನಿಮ್ಮ ಆಯ್ಕೆ ಯಾರ್ದು ಸರ್? ರಾಜಕೀಯದಲ್ಲಿ ಎಲ್ರು ಕಳ್ರಯ್ಯ ನಾವು, ಯಾಕಂದ್ರೆ ನಾವು ಸಾಮಾನ್ಯ ಸತ್ತ ಪ್ರಜೆಗಳು. ನಾವು ಅದ್ರಲ್ಲಿ ಬೆಟರ್ ಅಂದ್ರೆ ನನಗೆ ಕುಮಾರಸ್ವಾಮಿ ಸರ್. ಓಕೆ ಓಕೆ, ಕುಮಾರಸ್ವಾಮಿ ಬಂದ್ರೆ ಅವರು ಕಳ್ರಯ್ಯ. 75 ಭಾಗ ತಿಂದ್ರು 25 ಭಾಗ ಮಾಡ್ತಾರೆ ಜನಕ್ಕೆ, ಒಂದು ನಂಬಿಕೆ. ಪವರ್ ಟಿವಿ ಆಟೋ ರಿಪೋರ್ಟರ್ ಈ ಒಳ್ಳೆ ಕಾರ್ಯಕ್ರಮ ಮಾಡ್ತಾರದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಟೋ ರಿಪೋರ್ಟರ್ ಪವರ್ ಟಿವಿ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಸ್ಥಳೀಯರ ಜೊತೆ ಮಾತನಾಡಿದಾಗ ಯಾರೊಬ್ಬರು ಕೂಡ ಆರಾಮಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಇಷ್ಟೇ, ನಾವು ಉತ್ತಮರು ಬರ್ತಾರೆ ಅಂಥೇಳಿ ಆಯ್ಕೆ ಮಾಡಿರ್ತೀವಿ, ಆದರೆ ತದನಂತರ ಚುನಾವಣೆ ಆದ ನಂತರ ನಮ್ಮನ್ನೆಲ್ಲ ಮರೆತು ಬಿಡ್ತಾರೆ ಅನ್ನುವ ಒಂದು ಸಹಜವಾದಂಥ ನೋವು ಅವರಲ್ಲಿ ವ್ಯಕ್ತವಾಗ್ತಾ ಇದ್ದಾವೆ. ಆಟೋ ಚಾಲಕರನ್ನ ಮಾತನಾಡಿಸಿದರೆ ಇಂಧನದ ಬೆಲೆ ಜಾಸ್ತಿ ಆಗ್ತಾ ಇದೆ, ನಮ್ಮನ್ನು ಕೇಳೋರಿಲ್ಲ ಹೇಳೋರಿಲ್ಲ, ನಮಗೆ ನಮ್ಮದೇ ಆದಂಥ ಕಮಿಟ್ಮೆಂಟ್ಗಳಿದ್ದಾವೆ, ಹಾಗಾಗಿ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅನ್ನುವ ನೋವಿನ ಮಾತುಗಳನ್ನು ಆಡ್ತಾ ಇದ್ದಾರೆ. ಹಾಗೆಯೇ ಇನ್ನುಳಿದವ್ರ ಜೊತೆ ನಾವು ಮಾತನಾಡೋಣ. ಮತ್ತು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬಹಳಷ್ಟು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ, ಅವರ ಮಾತುಗಳೇನು, ಅವರ ಭರವಸೆಗಳೇನು ಎಲ್ಲವನ್ನೂ ಕೂಡ ಕೇಳೋಣ. ನನ್ನ ಜೊತೆ ಬನ್ನಿ. ಓಕೆ, ಇಲ್ಲಿ ನನ್ನ ಜೊತೆ ನಂಜುಂಡಪ್ಪ ಅವರಿದ್ದಾರೆ, ಪಾನಿಪುರಿ ಮಾಲೀಕರು. ಬಹಳಷ್ಟು ವರ್ಷಗಳಿಂದ ಪಾನಿಪುರಿ ನಡೆಸ್ಕೊಂಡು ಬರ್ತಾ ಇದ್ದೀರಿ ಅನ್ಕೊಳ್ತೀನಿ, ವ್ಯಾಪಾರ ಮಾಡ್ತಾ ಇದ್ದೀರಿ. ಎಷ್ಟು ವರ್ಷದಿಂದ ಸರ್? ಸರ್ ಅಲ್ಲೇ ಒಂದು 35 ವರ್ಷದಿಂದ ಮಾಡ್ತಾ ಇದ್ದೀನಿ. ಹೆಂಗಿದೆ ಸರ್ ವ್ಯಾಪಾರ? ನಡೀತಾ ಇದೆ ಸರ್. ನಡೀತಾ ಇದೆ. ಓಕೆ, ಇದೇ ಕ್ಷೇತ್ರದವರಲ್ಲ ನೀವು? ರಾಜಾಜನಗರ ಕ್ಷೇತ್ರದವರು? ಶಿವನಹಳ್ಳಿ ಅವರು. ಓಕೆ, ಹೆಂಗಿದೆ ಸರ್? ನಡೀತಾ ಇದೆ ಸರ್. ಬಹಳ ಖುಷಿಯಾಗಿದ್ದೀರಿ ಹಂಗಾರೆ. ಖುಷಿ ಆಗಿದೆ ಸರ್. ಓಕೆ, ಏನಾಗಬೇಕು ಈ ಕ್ಷೇತ್ರದಲ್ಲಿ ನೆಕ್ಸ್ಟ್? ಸುರೇಶ್ ಕುಮಾರ್ ಕೆಲಸ ಮಾಡ್ತಾ ಇದಾರಂತೆ, ನೋಡೋದು ಮಾಡ್ತಾ ಇದ್ದಾರೆ ಸುರೇಶ್ ಕುಮಾರ್ ಅವರು. ಓಕೆ, ಪಾನಿಪುರಿ ಅಷ್ಟೇ ಮಜವಾಗಿದೆ ಜೀವನ. ಹೌದು ಸರ್, ಏನೋ ಮಾಡ್ತಾ, ಇನ್ನೇನು ಮಾಡೋದು. ಓಕೆ, ಯಾರು ನಿಮ್ಮ ಆಯ್ಕೆ ಯಾರು ನೆಕ್ಸ್ಟ್? ನೆಕ್ಸ್ಟ್ ಆಯ್ಕೆ ನೋಡ್ಬೇಕು ಸರ್, ಯಾರು ಅಂತ ಗೆದ್ಮೇಲೆ ಆಮೇಲೆ ಹೇಳೋದು. ಆಯ್ಕೆ ಯಾರು ಅಂತ ಗೆದ್ಮೇಲೆ ಆಮೇಲೆ ಹೇಳೋದು. ಹೌದಾ? ಆಗ್ಲಿ ಆಗ್ಲಿ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್. ಓಕೆ ಸರ್, ನೀವು ಇದೇ ಕ್ಷೇತ್ರನ? ಹೌದು ಸರ್, ಇದೇ ಕ್ಷೇತ್ರ. ಓಕೆ, ಏನ್ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಜೀವನ್ ಅಂತ ಸರ್. ಹೆಂಗಿದೆ ಚುನಾವಣೆ ಬರ್ತಾ ಇದೆ, ಏನ್ ಅನಿಸ್ತಾ ಇದೆ? ಚೆನ್ನಾಗಿದೆ ಸರ್, ಸಾಹೇಬ್ರು ತಿರ್ಗಾ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಆಗ್ಲಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ. ಈಗ ಆಟೋ ರಿಪೋರ್ಟರ್ ನಿಮ್ಮ ರಾಘವ ಸೂರ್ಯ ರಾಜಾಜನಗರದಲ್ಲಿದ್ದಾನೆ. ರಾಜಾಜನಗರ ಬಿಸಿಲಿನ ಬೇಗೆ ಕೂಡ ಜಾಸ್ತಿ ಇದೆ, ಚುನಾವಣೆ ಕಾವು ಕೂಡ ಜಾಸ್ತಿ ಇದೆ. ರಾಜಾಜನಗರದ ಪ್ರಕಾಶ್ ನಗರ ವಾರ್ಡ್ನಲ್ಲಿದ್ದೀವಿ, ವಾರ್ಡ್ 98. ಆದರೆ ಸಮಸ್ಯೆಗಳು ಎಷ್ಟಿದ್ದಾವೆ ಅದನ್ನು ಕೇಳಬೇಕಲ್ವೇ? ಖಂಡಿತವಾಗ್ಲೂ ಆ ಕೇಳೋ ಕೆಲಸವನ್ನು ಮಾಡೋಣ. ನಮ್ಮ ಜೊತೆಗೆ ಎಳನೀರು ವ್ಯಾಪಾರಸ್ಥರು ರಾಜ ಅವರಿದ್ದಾರೆ, ರಾಜಾಜನಗರದ ರಾಜ ಅಂತ ಕರಿಬೋದು ಅವ್ರನ್ನ. ಹೆಂಗಿದೆ ಸದ್ಯದ ಪರಿಸ್ಥಿತಿ ಕೇಳೋಣ. ನಮಸ್ಕಾರ, ಹೆಂಗಿದ್ದೀರಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಶೂಟಿಂಗ್ ಇರ್ತೀವಲ್ಲ. ಈ ಕ್ಷೇತ್ರ ಶಾಸಕರು ಯಾರು? ಓಕೆ, ನೋಡಿ ರಾಜಣ್ಣ ಅವರು ಈ ಕ್ಷೇತ್ರದ ಮತದಾರರು. ಅಂದ್ರೆ ಶಾಸಕರು ಯಾರು ಅಂತ ಕೇಳಿದ್ರೆ ಯೋಚನೆ ಮಾಡ್ತಾ ಇದಾರೆ. ಹಿಂಗಿದೆ, ಶಾಸಕರು ಯಾರು ಅಂತ ಕೇಳುವಾಗ್ಲೇ ಯೋಚನೆ ಮಾಡ್ತಿದ್ದಾರೆ. ಇನ್ನು ಕ್ಷೇತ್ರದ ಸಮಸ್ಯೆ ಹಿಂಗಿದಾವೆ ಅನ್ನೋದು ನಾವು ಊಹೆ ಮಾಡ್ಕೊಳ್ಬೇಕು. ಓಕೆ ಸರ್, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ಮೋಹನ್ ಅಂತ. ನಮ್ಮ ಏರಿಯಾ ರೋಡ್ ಕರೆಕ್ಟ್ ಆಗಿ ಮಾಡೇ ಇಲ್ಲ. ರೋಡ್ ಕರೆಕ್ಟ್ ಆಗಿಲ್ಲ, 12 ವರ್ಷ ಆಯ್ತು ನಮ್ಮ ಏರಿಯಾ ರೋಡ್ ಹಾಕಿ ಕೇಳ್ತಾ ಇದೀವಿ. ಶಾಸಕರೆಲ್ಲ ಭೇಟಿ ಕೊಡ್ತಾರಾ? ಕೊಡ್ತಾರೆ, ಭೇಟಿ ಕೊಡ್ತಾರೆ. ನೀರಿನ ವ್ಯವಸ್ಥೆ ಕರೆಕ್ಟ್ ಆಗಿದೆ, ರೋಡಿನ ವ್ಯವಸ್ಥೆ ಇಲ್ಲ. ರೋಡಿನ ವ್ಯವಸ್ಥೆ ಸರಿ ಇಲ್ಲ. ಓಕೆ, ಗಾಟ್ ಇಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ಏನ್ ಸರ್ ಹೆಸರು? ಮುರಳಿ ಅಂತ. ಚುನಾವಣೆ ಬರ್ತಾ ಇದೆ, ಏನ್ ಅನ್ಸುತ್ತೆ? ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ರಾತ್ರಿ ತಾರ್ಗಳಾಗ್ತಾರೆ ಓಟ್ಗೋಸ್ಕರ, ಮೇಲ್ ಮೇಲೆ ಚಾಪೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ರಾಜಾಜನಗರದಲ್ಲಿ 5 ಬಾರಿ ಒಬ್ಬರೇ ಶಾಸಕ? ಹೌದು, ಸುರೇಶ್ ಕುಮಾರ್ ಜಾಸ್ತಿ ಹೋಗಿ ಬರ್ತಾ ಇರೋದೇ ಅವರು, ಬರ್ತಾ ಗೆಲ್ತಾ ಇರೋದೇ ಅವರು. ಅದರಿಂದ ಜನ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಹೊಸ ಮುಖಕ್ಕೆ ಎಲ್ಲಿ ಚಾನ್ಸ್ ಇಲ್ಲ ಇಲ್ಲಿ. ರೋಡ್ ಎಲ್ಲ ಪರವಾಗಿಲ್ಲ ಇವಾಗ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.
ಓಕೆ, ನಮ್ಮ ಜೊತೆಗೆ ಸ್ಟೂಡೆಂಟ್ ಗಾಯತ್ರಿ ಅವರು ಇದ್ದಾರೆ. ಏನ್ ಓದ್ತಾ ಇದ್ದೀರಿ ತಾವು? ಬಿಬಿಎ ಫೈನಲ್ ಇಯರ್ಸ್. ಓಕೆ, ಏನ್ ಅನ್ಸುತ್ತೆ ಎಲೆಕ್ಷನ್ ಅಂದ್ರೆ? ಇವಾಗ ಎಲ್ಲರೂ ಎಲೆಕ್ಷನ್ ಬಂದಿದ ತಕ್ಷಣ ಇವಾಗ ರಾಜಕಾರಣಿಗಳು ಎಲ್ಲರೂ ಬಂದ್ಬಿಟ್ಟು ರೋಡ್ ಹಾಕ್ಸದೇ ಇರೋರು ಇವಾಗ ಹಾಕ್ಸಕ್ ಟ್ರೈ ಮಾಡ್ತಿದ್ದಾರೆ. ಇವಾಗ ಅಲ್ಲಿ ನೋಡ್ಬೋದು ನೀವು, ರಾಜಾಜಿನಗರ ಆ ಕಡೆ ಎಲ್ಲ ಫಸ್ಟ್ ಎಲ್ಲ ಚೆನ್ನಾಗಿರ್ಲಿಲ್ಲ ರೋಡ್, ಇವಾಗ ಹಾಕ್ಸಕ್ ಸ್ಟಾರ್ಟ್ ಮಾಡಿದ್ದಾರೆ. ಎಕ್ಸ್‌ಪೆಕ್ಟೇಷನ್ಸ್ ಏನ್ ನಿಮಗೆ ಜನಪ್ರತಿನಿಧಿಗಳಿಂದ? ಹೆಂಗ್ ಹೇಳ್ತಾರೆ ಆ ತರನೇ ನಡ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಅವರು ಹೇಳೋದೊಂದು, ಆಮೇಲೆ ಮಾಡೋದು ಇನ್ನೊಂದು ಇರುತ್ತೆ. ಸೊ ಅದಕ್ಕೆ ಈಗ ಸದ್ಯಕ್ಕೆ ಇರೋ ಪಕ್ಷಗಳಲ್ಲಿ ಯಾವ ಪಕ್ಷ ಇಷ್ಟ ನಿಮಗೆ? ಬಿಜೆಪಿ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಈಗ ರಾಜಾಜಿನಗರದ ಒಂದು ಬಸ್ ಸ್ಟಾಪ್ ಅಲ್ಲಿ ಸ್ನೇಹಿತರೊಬ್ರು ಇದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಏನ್ ಸರ್ ಹೆಸರು? ವೇಣುಗೋಪಾಲ್ ಅಂತ. ಓಕೆ, ಹೆಂಗೆ ರಾಜಾಜಿನಗರ ಅಂದ್ರೆ ಹೆಂಗ ಅನ್ಸುತ್ತೆ ಸರ್? ಏರಿಯಾ ತುಂಬಾ ಚೆನ್ನಾಗಿದೆ, ಯಾವ್ದು ತೊಂದರೆ ಏನಿಲ್ಲ, ಮತ್ತೆ ನೀರಿನ ಫೆಸಿಲಿಟಿ ಆಗ್ಲಿ ಆತರೆಲ್ಲ ಏನಿಲ್ಲ, ಪ್ರಶಾಂತವಾಗಿದೆ. ಓಕೆ, ಆಗ್ಲಿ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ. ಏನ್ ಸರ್ ಹೆಸರು? ಪ್ರಕಾಶ್ ಅಂತ. ಏನೇ ನಿರೀಕ್ಷೆ ಏನಿದೆ? ಏನೇ ಮಾಡಿದ್ರು ಮೋದಿ ರೋಡ್ ಓಟ್ ಹಾಕ್ತಾರೆ. ಏನೋ ಗೆಲ್ತಾರೆ ಅಷ್ಟೇ, ಕೆಲಸ ಐಗೂ ಹೋಗ್ತಲ್ಲ, ನೋಗು ಹೋಗ್ತಲ್ಲ, ಇದ್ದಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ರಾಜಾಜಿನಗರ 40 ವರ್ಷದಿಂದ 30 ವರ್ಷದಿಂದ ಹೆಂಗಿತ್ತು ಇವಾಗಲೂ ಹಂಗೆ ಇದೆ. ಅಂದ್ರೆ ಅಂತ ಹೇಳ್ಕೊಳ್ಳೋಂಥದ್ದು ಏನಿಲ್ಲ, ಕೆಲಸ. ಓಕೆ, ಥ್ಯಾಂಕ್ ಯು ಸರ್. ನೀವು ಕಾಲೇಜ್ ಹೋಗ್ತಾ ಇದ್ದೀರಾ? ಎಂತ ಎಲೆಕ್ಷನ್ ಬಗ್ಗೆ ಎಲ್ಲ ಆಸಕ್ತಿ ಇದೆಯಾ? ಇದೆ, ನಮ್ಮ ಸ್ಕೂಲಲ್ಲೆಲ್ಲ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಎಲೆಕ್ಷನ್? ಅದೇ ಹೌಸ್ ಕ್ಯಾಪ್ಟನ್ಸ್, ಹೌಸ್ ಕ್ಯಾಪ್ಟನ್ಸ್ ಎಲ್ಲ. ಈಗ ನೀವು 10th ನನಗೆ ಗೊತ್ತು, ಈಗ ನಿಮ್ಗೆ ವೋಟ್ ಹಾಕ್ಲಿಕ್ಕೆ ರೈಟ್ ಇಲ್ಲ ಅಂತ. ಆದ್ರೆ ಏನ್ ಅನಿಸ್ತಾ ಇದೆ ಈಗ ಸದ್ಯದ ಬೆಳವಣಿಗೆಗಳನ್ನ ನೋಡಿ, ಈ ಡೆವಲಪ್ಮೆಂಟ್ಸ್ ಎಲ್ಲ ನೋಡಿ? ಬಿಜೆ ಅಂದ್ರೆ ಇವ್ರ ಪಕ್ಷ ಅದೇನ್ ಮಾಡ್ತಾರೋ ಅದಕ್ಕಿನ ಇವ್ರು ಜಾಸ್ತಿ ಮಾಡೋದು. ಬಿಜೆಪಿನೇ ಇನ್ನೊಂದ್ 5 ವರ್ಷ ಆಡಳಿತದಲ್ಲಿ ಇದ್ರೆ, ಪಿ ಎಂ ಮೋದಿ ಇದ್ರೆ ಬೆಳವಣಿಗೆ ಆಗುತ್ತೆ. ಏನೇನ್ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ, ಏನೇನು ಅಂದ್ರೆ ಪೊಲಿಟಿಕ್ಸ್ ಅಲ್ಲಿ ಜಾಸ್ತಿ ಇಲ್ಲಿಗಲ್ ವೇ ಇಂದ ಫಾರ್ಮ್ ಇಂದ ಮಾಡ್ಕೊಳ್ಳೋದು, ಕರಪ್ಷನ್ ಬಿಟ್ಬಿಟ್ಟು ಅವ್ರ ಪರ್ಸ್ಪೆಕ್ಟಿವ್ ಬಿಟ್ಬಿಟ್ಟು ಜನರಿಗೋಸ್ಕರ ಅನುಕೂಲ ಮಾಡ್ಕೊಳ್ಳೋ ತರ ಅದನ್ನ ಮಾಡ್ಕೊಳ್ತಾರೆ. ಜನಪ್ರತಿನಿಧಿ ಆಗ್ಬೇಕು ಅಂತ ಆಸೆ ಇದೆ ನಿಮ್ಗೆ? ಒಳ್ಳೇದ್ ಮಾಡ್ಬೇಕಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಲಾಟ್, ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್. ಈಗ ನಾವ್ ಗೆಲ್ತೀವಿ ನಾವ್ ಗೆಲ್ತೀವಿ ಅಂತ ಎಲ್ಲ ಪಕ್ಷದವ್ರು ಹೇಳ್ತಿದ್ದಾರೆ, ಆದ್ರೆ ಅವ್ರು ಅಂದ್ರೆ ಗೆಲ್ಲಕ್ಕಾಗಲ್ಲ. ನಾವ್ ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ರೆ ಅವ್ರು ಗೆಲ್ಬೇಕಲ್ವಾ? ಇಲ್ಲಿ ಜನ ಗೆಲ್ಲಿಸ್ಬೇಕಲ್ವಾ? ಒಳ್ಳೆಯವ್ರ ಅಂತ ಬರ್ತಾರೆ. ಆ ಬಡಿ ಮಗನ್ ದುಡ್ಡು ನೋಡ್ತಿದ್ದಂಗೆನೆ ಅದೇನ್ ಅವ್ರಿಗೆ ಮನ್ಸ್ ಚೇಂಜ್ ಆಯ್ತದೋ, ಅದೇನ್ ಆಯ್ತದೋ, ಇದೆಲ್ಲ ಆ ಕಾಲದಲ್ಲಿ ಇತ್ತು. ಯಾರು ಗೆಲ್ಬೇಕು, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ನಿಮ್ ಮನಸ್ಸಲ್ಲಿ ಇರೋದು? ನಾವ್ ಹೇಳಿದ್ರೆ ಅವ್ರ ಗೆದ್ಬಿಡಕ್ ಆಗಲ್ಲ. ಮನಸ್ಥಿತಿಲಿ ಒಂದ್ ರೀತಿಲಿ ನೋಡೋದಾದ್ರೆ ಕುಮಾರಸ್ವಾಮಿ ಬಂದ್ರೆ ಒಳ್ಳೇದು ಅನ್ನಿಸ್ತದೆ. ಆಗ್ಲಿ ಸರ್, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾತಾಡಿದ್ರೆ, ಒಳ್ಳೇದಾಗ್ಲಿ ಸರ್. ಓಕೆ, ಈಗ ಕಾಲೇಜ್ ಸ್ಟೂಡೆಂಟ್ಸ್ ಜೊತೆ ಒಂದಿಷ್ಟು ಮಾತನಾಡೋಣ. ನಮ್ಮ ದೇಶದ ಶಕ್ತಿ, ಯುವ ಶಕ್ತಿ, ಯೂತ್ ನಮ್ ಜೊತೆಗಿದ್ದಾರೆ. ನೋಡೋಣ ಅವರಿಗೆ ಈ ಚುನಾವಣೆ ಬಗ್ಗೆ ಎಷ್ಟು ಆಸಕ್ತಿ ಇದೆ, ಅವರ ಅಭಿಪ್ರಾಯ ಏನು, ಅವ್ರ ಮನಸ್ಥಿತಿ ಏನು, ಅವರ ಕ್ಯೂರಿಯಾಸಿಟಿ ಏನು, ಎಕ್ಸ್ಪೆಕ್ಟೇಷನ್ ಏನು, ಎಲ್ಲವನ್ನು ಕೂಡ ಕೇಳ್ತಾಗೋಣ. ಗೌರ್ಮೆಂಟ್ ಅಂದ್ರೆ ಫ್ರಮ್ ದಿ ಪೀಪಲ್ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಅಲ್ವಾ? ಅದ್ಯಾವುದು ನಡೀತಾ ಇಲ್ಲ, ಯಾವ್ದು ಪೀಪಲ್ಗೋಸ್ಕರ ಜನರಿಗೋಸ್ಕರ ಯಾವ್ದು ಇಲ್ಲ, ಎಲ್ಲ ಪೊಲಿಟಿಕ್ಸ್ ಅವ್ರ ಓನ್ ಇದಕ್ಕೋಸ್ಕರ ಮಾಡ್ತಿರೋದು. ಸೊ ನಾವು ಲೈಕ್ ಕಾಂಗ್ರೆಸ್ ಇದ್ದಾಗ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ನಾವು ಕಾಂಗ್ರೆಸ್ನೇ ಗೌರ್ಮೆಂಟ್ ಬರಬೇಕು ಅಂತ ನನ್ನ ಒಪಿನಿಯನ್. ಆಕ್ಚುಲಿ ಮುಖ್ಯಮಂತ್ರಿ ಯಾರಾಗ್ಬೇಕು ನಮ್ಮ ಕರ್ನಾಟಕದ? ಆಬ್ವಿಯಸ್ಲಿ ಕಾಂಗ್ರೆಸ್ ಬರಬೇಕು ಅಂತ ಹೇಳ್ತಿದ್ರೆ ಸಿದ್ದರಾಮಯ್ಯ ಅವರೇನೆ. ಹೌದಾ? ಹೌದು. ತಮ್ಗೆ ಯಾರು ಸರ್? ನಮ್ಗೆ ಪ್ರಜಾಕೀಯ. ಪ್ರಜಾಕೀಯ ಸೂಪರ್. ಯಾಕೆ ಪ್ರಜಾಕೀಯ? ಇದುವರೆಗೂ ಬಂದಿಲ್ಲ. ಅವ್ರದ್ದು ಹೆಂಗಿರುತ್ತೆ ಅಂತ ನೋಡ್ಬೇಕು. ಅವ್ರದೊಂಥರ ಉಪೇಂದ್ರ ಅಂದ್ರೆ ಅವ್ರದೊಂಥರ ಮೈಂಡ್ ಸೆಟ್ ಬೇರೆ ತರ ಇರುತ್ತೆ. ಅವರು ಒಳ್ಳೇದ್ ಮಾಡ್ಬೇಕು ಅಂತಾನೆ, ಅವ್ರೇನು ದುಡ್ಡು ಆತರ ಏನು ಮಾಡ್ತಿಲ್ವಲ್ಲ, ಅದಕ್ಕೆ ಒಂದ್ಸಲಿ ಚಾನ್ಸ್ ಕೊಡ್ಬೇಕಲ್ಲ ಅವ್ರಿಗೂ, ಅದಕ್ಕೋಸ್ಕರ ಪ್ರಜಾಕೀಯ. ಚುನಾವಣೆ ಅಂದ ತಕ್ಷಣ ಏನ್ ಅನ್ಸುತ್ತೆ ನಿಮಗೆ? ಚುನಾವಣೆ ಅಂದ ತಕ್ಷಣ ಅದೇ ಆಸ್ ಇಟ್ ಇಸ್ ಹೇಳಿದಂಗೆ, ಎಲ್ಲರೂ ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ಪೀಪಲ್. ಸೊ ಒಂದು ಒಳ್ಳೆ ಸರ್ಕಾರ ನಿಜವಾಗ್ಲೂ ಇದೆಯಾ? ಆಕ್ಚುಲಿ ನೋಡ್ಬೇಕಂದ್ರೆ ಹೆಸರು ಪ್ರಕಾರ ಇದೆ, ಬಟ್ 60% ಹೆಸರು ಪ್ರಕಾರ ಇದೆ, 40% ಬೈ ದ ಲಾ ಹೋಗ್ತಾ ಇದ್ದಾರೆ. ಏನ್ ಬಿಟ್ಟ ಹೆಸರು ನಿಂದು? ನರೇಂದ್ರ. ನರೇಂದ್ರ, ಓಕೆ. ಹೆಂಗ ಅನಿಸ್ತದೆ ಎಲೆಕ್ಷನ್ ಅಂದ ತಕ್ಷಣ? ಒಳ್ಳೇದ್ ಮಾಡ್ತಾರಂತ. ಹೆಂಗೆ ನಿಮ್ಮ ಏರಿಯಾ MLA ಯಾರು? MLA ಹೆಸರು ಪದ್ಮಾವತಿ ಅಂತ. ಈಗ ಅವರು ಶಾಸಕರು ಪದ್ಮಾವತಿ ಅಂತ ಹೇಳಿದ್ರು, ನಿಮ್ ಕ್ಷೇತ್ರ ಶಾಸಕರು ಯಾರು? MLA ಗೊತ್ತಿಲ್ಲ. MLA ಗೊತ್ತಿಲ್ಲ, ಫೈನ್, ನೋ ಪ್ರಾಬ್ಲಮ್. ಓಕೆ, ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಈಗ ಎಲೆಕ್ಷನ್ ಬರ್ತಾ ಇದೆ. ಓಕೆ, ಯಾವ ಸರ್ಕಾರ ಬರಬೇಕು, ಯಾರು ವಿನ್ ಆಗಬೇಕು, ಏನಾದರೂ ಐಡಿಯಾ ಇದೆಯಾ? ಹಾಂ, ಐಡಿಯಾ ಇಲ್ಲ. ಫೈನ್, ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್. ಸ್ನೇಹಿತರೆ, ಗಮನಿಸಿದ್ರಿ, ಆ ಕ್ಷೇತ್ರದ ಶಾಸಕರ ಹೆಸರು ಕೇಳಿದರೆ ಆ ಶಾಸಕರು ಯಾರು ಅನ್ನೋ ಕ್ಲಾರಿಟಿ ಇಲ್ಲ.
ಅಂದ್ರೆ ಯಾವ ದಿಕ್ಕಿನಂತ ನಾವು ಸಾಕ್ತಾ ಇದ್ದೀವಿ? ಚುನಾವಣೆಗೆ ನಾವು ಬಹಳ ಓಟ್ ಹಾಕಬೇಕು, ನಮ್ಮ ಹಕ್ಕನ್ನ ಚಲಾಯಿಸಬೇಕು ಅಂತ ಕಾತರದಿಂದ ಕಾಯೋರು ಇದ್ದಾರೆ. ಅಯ್ಯೋ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಬಿಡ್ರಿ ಅನ್ನುವ ಒಂದು ನಿರ್ಲಕ್ಷ್ಯ ಕೂಡ ಇಲ್ಲಿ ತಾಂಡವಾಡ್ತಾ ಇದೆ ಅಂತ ಹೇಳಬೇಕು. ನೋಡಿ, ಇವತ್ತು ಸ್ಟೂಡೆಂಟ್ಸ್ ಹೇಳೋ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಪ್ರಜಾಪ್ರಭುತ್ವ ಯಾವ ಹಂತದಲ್ಲಿದೆ, ನಮ್ಮ ರಾಜಕಾರಣಿಗಳು ಸೋಕಾಲ್ ನಮ್ಮ ಜನಪ್ರತಿನಿಧಿಗಳು ಅವರ ಮನಸ್ಸಲ್ಲಿ ಎಷ್ಟಿದ್ದಾರೆ ಯಾರು ಅಂತಲೇ ಗೊತ್ತಿಲ್ಲ. ಇನ್ನು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡೋದು ಎಷ್ಟು ಸೂಕ್ತ ಅನ್ನುವ ಪ್ರಶ್ನೆಯನ್ನು ನಮ್ಮ ಇವತ್ತಿನ ಯುವ ಶಕ್ತಿ ನಮಗೆ ಕೇಳ್ತಾ ಇದೆ. ಏನನ್ಸುತ್ತೆ ಎಲೆಕ್ಷನ್ ಅಂದ್ರೆ? ಎಲೆಕ್ಷನ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಸರ್. ಓಕೆ, ಯಾಕೆ ಅಂತ ಕೇಳ್ಬೋದಾ ಸರ್? ಯಾಕೆ ಅಂದ್ರೆ ಎಲ್ಲ ಮಾಡ್ತೀನಿ ಅಂತಾರೆ, ಯಾರು ಮಾಡೋದಿಲ್ಲ. ತುಂಬಾ ಪ್ರಾಬ್ಲಮ್ಸ್, ಎಷ್ಟೊಂದ್ ಜನ ಎಷ್ಟೋ ಪ್ರಾಬ್ಲಮ್ಸ್ ಅಲ್ಲಿ ಇರ್ತಾರೆ. ಎಕ್ಸಾಂಪಲ್ ನಾವು ನೋಡಿದೀವಿ, ಬಟ್ ಎಲ್ಲ ಮಾಡ್ತೀನಿ ಅಂತಾರೆ, ಎಲೆಕ್ಷನ್ ಮುಗಿದ್ಮೇಲೆ ಯಾರೇನು ಮಾಡೋದಿಲ್ಲ ಸರ್. ಅಂದ್ರೆ ಎಲೆಕ್ಷನ್ ಅಲ್ಲಿ ನಾವು ವೋಟ್ ಮಾಡದೆ ಹೋದ್ರು ಚೆನ್ನಾಗಿರುತ್ತೆ ಜೀವನ ಅನ್ಸುತ್ತಾ? ಮೇಡಮ್ ಸರ್, ನಮ್ಗೆ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಸರ್, ಹೆಂಗಿದ್ರು ಜೀವನ ನಡೆದೆ ನಡೆಯುತ್ತೆ. ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ತಮ್ಮ ಹೆಸರು? ರುಚಿತಾ. ಓಕೆ, ಏನೇನು ಡೆವಲಪ್ಮೆಂಟ್ ಆಗ್ಬೇಕು ಅಂತ ನಿಮ್ ಕ್ಷೇತ್ರದಲ್ಲಿ? ಎಲ್ಲ ಐತೆ, ಬಟ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾನು. ಏನಿದೆ ಪರವಾಗಿಲ್ಲ ಸರ್, ಚೆನ್ನಾಗಿ ಮಾಡ್ತಾರೆ, ಅಭಿವೃದ್ಧಿ ಚೆನ್ನಾಗಿ ಆಗಿದೆ, ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ಭೇಟಿ ಕೊಡ್ತಾ ಇರ್ತಾರಾ ಕ್ಷೇತ್ರಕ್ಕೆ? ಕೊಡ್ತಾ ಇರ್ತದೆ ಸರ್, ಕೊಡ್ತಾ ಇರ್ತದೆ. ಏನ್ ಡೆವಲಪ್ಮೆಂಟ್ ಆಗ್ಬೇಕಾಗಿದೆ ಇನ್ನು? ಇನ್ನು ಡೆವಲಪ್ಮೆಂಟ್ ಆಗ್ಬೇಕಾಗಿದೆ ಸ್ವಲ್ಪ ನೀರಿಂದು, ಎಲ್ಲ ಡೆವಲಪ್ಮೆಂಟ್ ರೋಡ್ಗಳದು. ಏನ್ ಸರ್ ತಮ್ಮ ಹೆಸರು? ಮೂರ್ತಿ ಅಂತ. ಸರ್, ಯಾರು ಮುಖ್ಯಮಂತ್ರಿ ಯಾರಾಗ್ಬೇಕು ನಿಮ್ಗೆ? ಸಿದ್ದರಾಮಯ್ಯ ಆದ್ರೆ ಚೆನ್ನಾಗಿದೆ ಸರ್, ಅವ್ರ ಪ್ರಣಾಳಿಕೆ ಬಂದು ಚೆನ್ನಾಗಿ ಕೊಟ್ಟವ್ರೆ ಈ ಸಲ. ರಾಜು ಅಂತ ಸರ್. ಅದು ಚುನಾವಣೆಯಲ್ಲಿ ಸತಿ ಬಂದು ಲಾಸ್ಟ್ ಟೈಮು ಬಿಜೆಪಿ ಏನೋ ಬಂತು, ಈ ಸತಿ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್, ಯಾಕಂದ್ರೆ ನಮ್ಗೆ ಬಡವ್ರಿಗೆ ಎಲ್ಲರಿಗೂ ಸ್ವಲ್ಪ ಅನುಕೂಲವಾಗಿ ಆಗುತ್ತೆ. ಹೌದು. ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿದರೆ ನಾವೆಲ್ಲ ಚುನಾವಣೆಯಲ್ಲಿ ಮತದಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇರ್ತೀವಿ. ಹಾಗೆಯೇ ಅಭ್ಯರ್ಥಿಗಳು ಕೂಡ ಕೈ ಮುಗಿದು ನಮ್ಗೆ ವೋಟ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಪವರ್ ಟಿವಿಯ ಆಟೋ ರಿಪೋರ್ಟರ್ ಒಂದು ವಿಶೇಷ ಅಭಿಯಾನದ ಮುಖೇನ ಇಲ್ಲಿಯ ಜನರ ಚಿತ್ರಣ ಮತ್ತು ಟಿಕೆಟ್ ಆಕಾಂಕ್ಷಿಗಳ ಚಿತ್ರಣ, ಅವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ತಿಳಿಬೇಕಾಗಿದೆ ಅಲ್ವೇ? ಈಗ ಆಟೋ ರಿಪೋರ್ಟರ್ನಲ್ಲಿ ನಮ್ ಜೊತೆಗಿದ್ದಾರೆ ಭವ್ಯ ನರಸಿಂಹಮೂರ್ತಿ. ಮೇಡಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ಓ ವೆರಿ ನೈಸ್. ಹೆಂಗಿತ್ತು ಪ್ರಯಾಣ ಆಟೋದಲ್ಲಿ? ಎನರ್ಜೆಟಿಕ್ ಆಗಿದ್ದೀನಿ. ಓ ವೆರಿ ನೈಸ್. ನಿಮ್ ಜೊತೆ ಆಟೋಲ್ ಬಂದಿದ್ದಂತ ಇನ್ನ ಖುಷಿ ಆಯ್ತು. ವೆರಿ ನೈಸ್. ನನ್ನ ಏರಿಯಾನೇ ಸುತ್ಕೊಂಡ್ ಬಂದ್ರಿ. ಪ್ರಯಾಣ ಸುಖಕರವಾಗಿತ್ತ? ಸುಖಕರವಾಗಿತ್ತು. ಅಂದ್ರೆ ಈಗ ರೋಡ್ ಅಲ್ಲಿ ನೋಡಿದಾಗ ಏನ್ ಅನಿಸ್ತು ನಿಮ್ಗೆ? ಈ ಒಂದು ಜಾಗಕ್ಕೆ ಆ ಒಂದು ರೋಡ್ ಅಲ್ಲಿ ಕರ್ಕೊಂಡ್ ಬಂದಿದ್ದು ನಿಮ್ಗೆ ಡಿಫ್ರೆನ್ಸ್ ಕಾಣಿಸ್ಲಿ ಅಂತ. ಇಲ್ಲಿಂದ ಎರಡ್ ರೋಡ್ ಆಚೆ ಇರುವಂತಹ ಏನ್ ಲೂಲು ಮಾರ್ಕೆಟ್ ಆಪೋಸಿಟ್ ಇರುವಂತಹ ರೋಡ್ ನೋಡಿ, ಇಲ್ಲಿ ಇದು ರಾಜಾಜಿನಗರ ಕ್ಷೇತ್ರದಲ್ಲಿ ಏಳು ವಾರ್ಡ್ಗಳಿದೆ, ಅದರಲ್ಲಿ ದಯಾನಂದ ನಗರ ವಾರ್ಡ್ ಕೂಡ ಒಂದು. ರಾಜಾಜಿನಗರ ಅಲ್ಲಿ ದಯಾನಂದ ನಗರ ಅಲ್ಲಿ ಇರುವಂತಹ ಕೌನ್ಸಿಲರ್ ಕೂಡ ಬಿಜೆಪಿಯವರು, ರಾಜಾಜಿನಗರದ ಎಂಎಲ್ಎ ಕೂಡ ಬಿಜೆಪಿಯವರು. ಆದ್ರೂ ದಯಾನಂದ ನಗರದಲ್ಲಿ ಇರುವಂತಹ ಅಭಿವೃದ್ಧಿ ನೀವು ಕಣ್ಣಾರೆ ನೋಡ್ಲಿ ಅಂತ ಕರ್ಕೊಂಡ್ ಬಂದೆ. ತೆರೆದ ಸ್ಥಳಗಳಲ್ಲಿ ಕಸ ವಿಲೇವಾರಿ ಆಗ್ಬೋದು, ತೆರೆದ ಚರಂಡಿಗಳಾಗ್ಬೋದು, ಇದರಿಂದ ಇಲ್ಲಿನ ಜನರ ಒಂದು ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ ಸರ್. ನೀವು ಯಾಕೆ ಟಿಕೆಟ್ ಆಕಾಂಕ್ಷಿ, ಅಥವಾ ನಿಮ್ಗೆ ಯಾಕೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು, ಅಥವಾ ಒಂದು ವೇಳೆ ನಿಮಗೆ ಟಿಕೆಟ್ ಸಿಕ್ಕರೆ ಜನ ಯಾಕೆ ನಿಮ್ಮನ್ನ ಆಯ್ಕೆ ಮಾಡಬೇಕು? ಇಲ್ಲಿ ನಮ್ಮ ಪಾಪ್ಯುಲೇಷನ್ ಏನಿದೆ, ನಮ್ಮ ಯಂಗ್ ಪಾಪ್ಯುಲೇಷನ್ ಇದೆ, ಅದು ನಮ್ಮ ಅಸೆಟ್. ಅದನ್ನ ಸರಿಯಾಗಿ ಉಪಯೋಗಿಸ್ಕೋತಿಲ್ಲ ಅಂದ್ರೆ ನನ್ನ ಏರಿಯಾದಿಂದಾನೇ ಶುರು ಮಾಡೋಣ. ಓಕೆ, ಈ ಕ್ಷೇತ್ರದ ಜನತೆ ಯಾವೆಲ್ಲ ಸಮಸ್ಯೆಗಳನ್ನ ಜ್ವಲಂತವಾಗಿ ಎದುರಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಖಂಡಿತವಾಗ್ಲೂ ಕೇಳೋಣ. ಬನ್ನಿ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ದಯಾನಂದ ನಗರ ವಾರ್ಡ್ ನಂಬರ್ 97 ಈ ಸ್ಥಳದಲ್ಲಿ ನಾವಿದ್ದೇವೆ. ಈ ಕ್ಷೇತ್ರದ ಈ ವಾರ್ಡ್ ನ ಜನರ ಮನಸ್ಥಿತಿ ಏನು, ಅವ್ರ ಜೀವನ ಹೇಗಿದೆ, ಅವ್ರು ಏನೆಲ್ಲ ಕಷ್ಟ ಪಡ್ತಾ ಇದ್ದಾರೆ, ಅಥವಾ ಯಾವ ರೀತಿ ಆನಂದವಾಗಿದ್ದಾರೆ, ಆ ಚಿತ್ರಣವನ್ನ ನಾವೀಗಾಗಲೇ ನೋಡ್ಕೊಂಡು ಬಂದಿದ್ದೀವಿ. ಆದ್ರೂ ಅವರ ಮನದಾಳದ ಮಾತುಗಳನ್ನ ಒಂದ್ಸಲ ಕೇಳೋಣ. ಅಜ್ಜಿ ನಮಸ್ಕಾರ, ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ಓಕೆ, ಹೆಂಗಿದೆ ನಿಮ್ಮ ವಾರ್ಡು, ಜೀವನ ಹೆಂಗಿದೆ, ಕಷ್ಟ ಇದೆಯಾ? ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ನಮ್ ಜೀವನ ಅಷ್ಟು ಕಷ್ಟದಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಅವ್ರ ಬಾಡಿ ಲ್ಯಾಂಗ್ವೇಜ್ ಇಂದ.
ನೀರ್ ಬರೋದಿಲ್ಲ ಅಲ್ಲೆಲ್ಲ ಓಡ್ಕೊಳ್ತಾರೆ ನೀರ್ ಬಂದ್ರೆ ಎಷ್ಟ್ ದಿನಕ್ಕೊಮ್ಮೆ ಕುಡಿಯೋ ನೀರ್ ಬರ್ತಿಲ್ಲ ಬಿಡೋದಿಲ್ಲ ಓಕೆ ವಿಚಾರ ಇಷ್ಟೇನೆ ಸಮಸ್ಯೆಗಳು ಆಧುನಿಕ ಯುಗದಲ್ಲಿ ಕಡಿಮೆ ಆಗಬೇಕು ಒಟ್ಟಿನಲ್ಲಿ ಈ ಕ್ಷೇತ್ರದ ಜನತೆ ಉತ್ತಮ ಜನನಾಯಕರನ್ನ ಇನ್ನೂ ಕೂಡ ಅರಸ್ತಾ ಇದೆ ಅನ್ನೋದಕ್ಕೆ ಸದ್ಯದ ಈ ಒಂದು ಸನ್ನಿವೇಶ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಟೋ ರಿಪೋರ್ಟರ್ ಪವರ್ ಟಿವಿ ಹಮ್ಮಿಕೊಂಡಿರುವಂತಹ ಈ ವಿಶೇಷ ಅಭಿಯಾನದಲ್ಲಿ ಬಹಳಷ್ಟು ಅಭಿಪ್ರಾಯಗಳು ವ್ಯಕ್ತವಾದವು ಒಂದ್ ಕಡೆ ಯುವಕರು ಅವರಿಗೆ ಚುನಾವಣೆ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಪರಿವೇ ಇಲ್ಲದೆ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಯಾರಾದ್ರೂ ಒಂದೇ ಪರವಾಗಿಲ್ಲ ಅಂತಾರೆ ಅದಕ್ಕೆ ಕಾರಣ ನಮ್ಮ ಜನಪ್ರತಿನಿಧಿಗಳು ಅನ್ನೋದನ್ನ ಅವರು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಮುಂಬರುವ ಚುನಾವಣೆ ಬಹಳ ಸವಾಲುಗಳಿಂದ ಕೂಡಿದೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದ್ದಾವೆ ಅನ್ನೋದು ಈ ಕ್ಷೇತ್ರದ ಜನರ ಒತ್ತಾಯ ಬೇಡಿಕೆ ಮತ್ತು ಮನವಿ ಕ್ಯಾಮೆರಾ ಪರ್ಸನ್ ಶ್ರೀಹರಿ ಮತ್ತು ಗಿರೀಶ್ ಜೊತೆ ರಾಘವ ಸೂರ್ಯ ಆಟೋ ರಿಪೋರ್ಟರ್ ಪವರ್ ಟಿವಿ